ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸರ್, ಈಗಾಗಲೇ ಆಗ್ನೇಯ ಕ್ಷೇತ್ರದ ಚುನಾವಣೆ ಶುರುವಾಗಿ ಪ್ರಾರಂಭ ಆಗಿ 10 ದಿವಸ ಆಯಿತು. ಈಗಾಗಲೇ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳನ್ನ ಎಲ್ಲರೂ ಹೋಗಿ ಮತಭೇಟೆ ಆಗ್ತಾ ಇದೆ. ಎಲ್ಲ ಕೂಡ ನಮ್ಮ ಪಕ್ಷದ ವತಿಯಿಂದ ಮತ್ತು ವಯೋಯನ ಬಳಗ ಮತ್ತು ಹಿತೈಷಿಗಳು ಕೂಡ ಈಗಾಗಲೇ ಚುನಾವಣೆ ಇದು ಪ್ರಚಾರ ಮಾಡ್ತಾಯಿದ್ದಾರೆ, ಮತಯಾಚನೆ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ವಯೋಯನ್ ಇದ್ದಾರೆ. ವಯೋಯನ್ನು ಯಾಕೆ ಅಂತಂದರೆ ಅವರು 3 ಸಾರಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥದ್ದು, 1 ಸರ್ತಿ ಮುಖ್ಯ ಸಚೇತಕರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಟೀಚರ್ಸ್ನ ಯಾವುದೇ ಒಬ್ಬ ಅಧ್ಯಾಪಕರಾಗಿರ್ಬೋದು ಅಥವಾ ಉಪಾಧ್ಯಾಯರಾಗಿರ್ಬೋದು, ಅವರ ಒಂದು ಏನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ವಯೋಯನ್ನು ಪರವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಏನು ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ 4ನೇ ಆಯೋಗ ವೇತನ ಆಯೋಗ ಇರ್ಬೋದು, 5ನೇ ಇರ್ಬೋದು, 6ನೇದು ಇರ್ಬೋದು, ಆಗಿರ್ತಕ್ಕಂಥದ್ದು ಬರೀ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಇವರು ಹೇಳಿದ್ರು. ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 1 ವರ್ಷ ಆಯಿತು, ನಾವು 7ನೇ ವೇತನ ಆಯೋಗ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋರು ಸರ್ಕಾರಿ ನೌಕರಿಗೆ. ಆದರೆ ಇದುವರೆಗೂ ಆ ಮಾತೇ ಇಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಕಾರಣ ಇಷ್ಟೇ, ಅವರ ಗ್ಯಾರಂಟಿಗಳಿಗೆ ದುಡ್ಡಿಲ್ಲದೆ ಒದ್ದಾಡ್ತಾ ಇರಬೇಕಾದ್ರೆ ಇನ್ನು ಎಲ್ಲಿ ಅವರು 7ನೇ ವೇತನ ಆಯೋಗ ಮಾಡೋಕ್ಕಾಗುತ್ತೆ? ಇದೇ ಸಮಯದಲ್ಲಿ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಎಲ್ಲ ಮತಬಾಂಧವರಲ್ಲಿ ವಿನಂತಿಸ್ಕೊಳ್ತೇನೆ ನಾನು. ಯಾಕೆಂತಂದರೆ ವಯೋಯನ್ನು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಎಲ್ರಿಗೂ ಕೂಡ ಸಿಗ್ತಕ್ಕಂಥ ವ್ಯಕ್ತಿ. ಈಗಾಗಲೇ ಅವರ ಕಾರ್ಯವೈಖರಿಯನ್ನು ಕೂಡ ತಾವೆಲ್ಲರೂ ಕೂಡ ಮನಗಂಡಿದ್ದೀರಾ. ಇದೇನು ಮುಳಬಾಗಲು ತಾಲೂಕಲ್ಲಿ ಏನು 100 ಸ್ಕೂಲ್ಸ್ ಇತ್ತು, ಅದರಲ್ಲಿ ಏನು ಅವತ್ತು ಎಲಿಜಿಬಲ್ ಇದ್ದಂಥ 2 ಸ್ಕೂಲನ್ನು ಕೂಡ ಭಾರತೀಯ ಜನತಾ ಪಕ್ಷ ಇದು ಸರ್ಕಾರ ಇದ್ದಾಗ ಅದನ್ನು ಅನುದಾನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಯೋಯನ್ನು ಭಾಳ ಮುತುವರ್ಜಿ ವಹಿಸಿ ಅಲ್ಲಿನ ಶಾಲೆಗಳಿಗೆ ಅನುದಾನ ಕೊಡಿಸಿದ್ದಾರೆ. ಇವತ್ತು ಅನೇಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನ್ಎಂಪ್ಲಾಯೀಸ್ ಏನು 12 ಸ್ಕೂಲ್ಸಲ್ಲಿ ಇದ್ದರು ಅವ್ರಿಗೆಲ್ಲ ಕೂಡ ಜೀವದಾನ ಸಿಕ್ಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ, ಯಡಿಯೂರಪ್ಪ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅದಾಗಿದ್ದಂಥ ಕೆಲಸ ಅಂತಕ್ಕಂಥ ಇಚ್ಛೆಪಡ್ತೇನೆ. ಅದರಿಂದ ಎಲ್ಲ ಮತಬಾಂಧವರು ಇವತ್ತು ITI ಲೆಕ್ಚರರ್ಸ್ ಇರ್ಬೋದು ಅಥವಾ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಇವ್ರಿಗಿರ್ಬೋದು, ವೇತನ ಶ್ರೇಣಿಯಲ್ಲಿ ಕೂಡ ವೇತನವನ್ನು ಹೆಚ್ಚಿಗೆ ಮಾಡಿದಂಥ, UGC ಸ್ಕೇಲ್ ಮಾಡಿದಂಥ ಕೀರ್ತಿ ಅದೇನಾದರೂ ಇದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ. ಅದಕ್ಕೆ ಮುಖ್ಯ ಕಾರಣ ಏನು ಅಪ್ಪರ್ ಹೌಸಲ್ಲಿ ವಯ್ಯನಾರಾಯಣಸ್ವಾಮಿ ಮುತುವರ್ಜಿ ವಹಿಸಿ ಅವರ ಬಗ್ಗೆ ಕಾಳಜಿ ವಹಿಸಿ ಅವರು ಟೀಚರ್ಸ್ ಪರವಾಗಿ ಅಧ್ಯಾಪಕರ ಪರವಾಗಿ ಮಾಡಿದಂಥ ಕೆಲಸದಿಂದ ಇವತ್ತು ಅವ್ರಿಗೆ ಒಳ್ಳೆಯದಾಗಿದೆ, ಮುಂದೆ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಎಲ್ಲ ಮತಬಾಂಧವರಲ್ಲಿ ವಿನಂತಿಸ್ಕೊಳ್ತೇನೆ. ಪ್ರಥಮ ಪ್ರಾತಸ್ಥ ಮತ ನೀಡಿ ಜಯ ಗಳಿಸಬೇಕಾಗಿ ವಿನಂತಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂತಹ ವಯೋಯನ್ನು ಕೊಡ್ತಕ್ಕಾಗಿ ವಿನಂತಿಸುತ್ತೇನೆ. ವಯೋಯನ್ನ ಅಭಿಮಾನಿ ಪಡೆದವರು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.